ಅದರ ಬಗ್ಗೆ ಎಲ್ಲೂ ಕೂಡ ಯಾವುದೇ ವಿಧವಾದಂತ ಚರ್ಚೆಗಳಿಲ್ಲ. ಅನಾವಶ್ಯಕವಾದಂತಹ ಗೊಂದಲಗಳಿಗೆ ನಾವು ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ಎಲ್ಲಿ ನಿಂತ್ಕೋಬೇಕು ಅಂತ ಹೇಳಿ ತೀರ್ಮಾನ ಮಾಡುವಂತ ಶಕ್ತಿ ಸಿದ್ದರಾಮಯ್ಯನವರಿಗೆ ಮತ್ತು ಪಕ್ಷದ ಅಧ್ಯಕ್ಷರು ಮತ್ತು ಎಐಸಿಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರಿಗೆ ಬಿಟ್ಟಂತ ವಿಚಾರ. ಬೇರೆಯವರೆಲ್ಲ ನಾವೆಲ್ಲ ಮಾತನಾಡತಕ್ಕಂಥದ್ದು ಗೌಣ ಆಗ್ತದೆ. ಸೊ ಹಾಗಾಗಿ ಪಕ್ಷ ವರಿಷ್ಠರು ತೀರ್ಮಾನ ಮಾಡ್ತಾರೆ ಯಾರ್ಯಾರನ್ನ ಎಲ್ಲೆಲ್ಲಿ ಕಣಕ್ಕಿಳಿಸಬೇಕು ಅಂತ. ಅಲ್ಲ, ಮೊದಲಿಂದನೂ ಅವ್ರ ಬೇಡಿಕೆ ಅದೇನೇನೆ, ಮೊದಲಿಂದನೂ ಕೂಡ ಅವ್ರ ಬೇಡಿಕೆ ಸಿದ್ದರಾಮಯ್ಯನವರು ನಮ್ಮ ಜಿಲ್ಲೆಗೆ ಬರಬೇಕು. ನಮ್ಮ ಜಿಲ್ಲೆ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಜಿಲ್ಲೆನಲ್ಲಿ ನಿಂತ್ಕೋಬೇಕು ಅಂತಕ್ಕಂಥದ್ದು ಕೋಲಾರ ಜಿಲ್ಲೆಯ ಎಲ್ಲ ನಾಯಕರುಗಳು ಇನ್ಕ್ಲೂಡಿಂಗ್ ನಮ್ಮ ಶ್ರೀನಿವಾಸ ಗೌಡರು ಶಾಸಕರು ಅವರು ಕೂಡ ನೀವು ಬರೋದಾಯ್ತು ಅಂದ್ರೆ ನಾನು ತ್ಯಾಗ ಮಾಡ್ತೀನಿ ಅಂತ ಹೇಳಿ ಅವರು ಕೂಡ ಮುಕ್ತವಾಗಿ ಆಹ್ವಾನವನ್ನು ಅವರಿಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ಪಕ್ಷದಲ್ಲಿ ಯಾವುದೇ ವಿಧವಾದಂತ ಗೊಂದಲಗಳಾಗಲಿ ಇದಾಗಲಿ ಇಲ್ಲ. ಎಲ್ಲಿ ನಿಂತ್ಕೋಬೇಕು, ಯಾರ್ಯಾರು ಎಲ್ಲೆಲ್ಲಿ ನಿಂತ್ಕೋಬೇಕು ಅಂತಕ್ಕಂತ ತೀರ್ಮಾನ ಮಾಡುವಂತದ್ದು ಪಕ್ಷದ ವರಿಷ್ಠರು. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಎಲ್ಲ ನಾನು ಹೆಚ್ಚು ಮಾಹಿತಿ ತಿಳ್ಕೊಂಡಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಸಿದ್ದರಾಮಯ್ಯನವ್ರಿಗೆ ಎಲ್ಲಿ ಕೇಳ್ತಾರೆ ಅಲ್ಲಿ ಸೀಟ್ ಕೊಡ್ತಾರೆ. ಅದ್ರ ಬಗ್ಗೆ ಯಾರು ಅವರೇ ಸೀಟ್ ಕೊಡೋರು ಎಲ್ರಿಗೂನು, ಬೇರೆಯವ್ರು ಯಾಕೆ ಅವ್ರು ಸೀಟ್ ಕೊಡ್ತಾರೆ? ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.